ಗೊತ್ತಾ, ಲಾಸ್ಟ್ ಕ್ಲಾಸ್ ಅಲ್ಲಿ ಗೆಳೆತರನ್ನೋ ಪಾಠ ಮತ್ತೆ ಕಥೆನ ತಿಳ್ಕೊಂಡ್ರಿ. ಈ ಕ್ಲಾಸ್ ಅಲ್ಲಿ ನಾನು ಪಾಠದ ಹೆಸರು ಹೇಳಲ್ಲ, ಪಾಠದ ಹೆಸರನ್ನ ನಿಮ್ಮಿಂದನೆ ಕೇಳ್ತೀನಿ. ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಆ ಕ್ವಶನ್ಸ್ ಆನ್ಸರ್ ಮಾಡಿ. ಈಗ ನಿಮ್ಗೆ ಟೀಚರ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ, ಏನ್ ನೆನಪಾಗುತ್ತೆ ಹೇಳಿ? ಗುರು, ಸ್ಕೂಲ್ಸ್ ನೆನಪಾಗುತ್ತೆ, ಚಾಕ್ವಿಸು ಮತ್ತೆ ಕ್ಲಾಸ್ ರೂಮು, ಪ್ರತಿಯೊಂದು ಆಟ ಇದೆಲ್ಲವೂ ಸಹ ನಿಮ್ಗೆ ನೆನಪಾಗುತ್ತೆ. ಓಕೆ, ಈಗ ಡಾಕ್ಟರ್ ಅಂದ ತಕ್ಷಣ ನೆನಪಾಗುತ್ತೆ, ಇಂಜೆಕ್ಷನ್, ಸ್ಟೆಟೋಸ್ಕೋಪ್, ಆಸ್ಪತ್ರೆ, ಮಾತ್ರೆಗಳು. ಓಕೆ, ಈಗ ರೈತರು, ರೈತರು ಅಂದ್ರೆ ಏನ್ ನೆನಪಾಗುತ್ತೆ? ಅಕ್ಕಿ, ರಾಗಿ, ಹಸು, ಬೆವರು, ತೋಟ, ಗದ್ದೆ, ಇವೆಲ್ಲವೂ ಸಹ ನೆನಪಾಗುತ್ತೆ. ಓಕೆ, ಈಗ ದರ್ಜೆ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮ್ಗೆ? ಬಟ್ಟೆ ಒಲೆಯೋದು. ಮತ್ತೆ ಇನ್ನೇನ್ ನೆನಪಾಗುತ್ತೆ? ಅಷ್ಟೇನಾ? ಇನ್ನು ಇದೆಯಲ್ಲ, ಟೈಲರ್ ಮಿಷಿನು, ಮಿಷಿನ್ಗೆ ದಾರ, ಇನ್ನೊಂದೇನ್ ಹೇಳಿದ್ರೆ ಸೂಜಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಸೂಜಿ ಎನ್ನ ಯಾರು ಕಂಡಿಡಿದ್ತು, ಅವ್ರು ಹೇಗ್ ಕಂಡಿಡಿದ್ರು ಅನ್ನೋದನ್ನ ಸೂಜಿಯ ಕಥೆಯ ಮೂಲಕ ತಿಳ್ಕೊಳೋಣ. ಓಕೆನಾ? ಫಸ್ಟ್ ನಾನೀಗ ಲೆಸನ್ ನ ಓದ್ತೀನಿ ಸ್ಪಷ್ಟವಾಗಿ, ಅದೇ ತರ ನೀವು ಅಷ್ಟೇ ಮನೆಯಲ್ಲಿ ಓದೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈಗ ಓದ್ತೀನಿ. ಪಾಠ ನಾಲ್ಕು, ಸೂಜಿಯ ಕತೆ. ಅಂದು ಭಾನುವಾರ ಸುರೇಖ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸುವ ಅಂಗಡಿಗೆ ಹೋದರು. ಅಂಗಡಿಯಲ್ಲಿದ್ದ ದರ್ಜಿ ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು. ಅಂಗಡಿಯ ಒಳಗೆ ಹೊಲಿಗೆ ಯಂತ್ರಗಳಿದ್ದವು. ಹೊಲಿದಿದ್ದ ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿದರು. ತಂದೆಯು ಬಟ್ಟೆಯನ್ನು ಪೀಟರ್ನಿಗೆ ನೀಡಿದನು. ಮಕ್ಕಳಿಗೆ ಅಂಗಿ ಮತ್ತು ಲಂಗಗಳನ್ನು ಹೊಲೆಯಲು ತಿಳಿಸಿದನು. ಪೀಟರ್ ಮಕ್ಕಳ ಅಳತೆ ತೆಗೆದುಕೊಂಡನು. ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತದೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು. ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ಮಕ್ಕಳು ನೋಡಿದರು. ಇದನ್ನು ಗಮನಿಸಿದ ಪೀಟರ್ ಅವರನ್ನು ಹತ್ತಿರ ಕರೆದು, ನೋಡಿ, ನಾನು ಆಗಲೇ ನಿಮ್ಮ ಅಳತೆ ತೆಗೆದುಕೊಂಡೆನಲ್ಲವೇ, ಆ ಅಳತೆಗೆ ತಕ್ಕಂತೆ ಬಟ್ಟೆಯನ್ನು ಬೇಕಾದ ಆಕಾರಕ್ಕೆ ಮೊದಲು ಕತ್ತರಿಸಿಕೊಳ್ಳುತ್ತೇವೆ. ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಈ ಯಂತ್ರದ ಸಹಾಯದಿಂದ ನಾವು ಹೊಲಿಯುತ್ತೇವೆ. ಇಲ್ಲಿರುವ ಸೂಜಿಯ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ, ಅದರಿಂದ ಉಡುಪುಗಳು ಸಿದ್ಧವಾಗುತ್ತದೆ ಎಂದನು. ಸುರೇಖ, ಪೀಟರಣ್ಣ, ಈ ಹೊಲಿಗೆ ಯಂತ್ರವನ್ನು ನೀವೇ ತಯಾರಿಸಿದ್ದೀಯಾ? ಪೀಟರ್, ನಾನು ತಯಾರಿಸಿಲ್ಲ, ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ, ನಾನು ಕೊಂಡು ತಂದಿದ್ದೇನೆ. ತಂದೆ, ಸುರೇಖ, ಹೊಲಿಗೆ ಯಂತ್ರದ ಬಗ್ಗೆ ಒಳ್ಳೆ ಪ್ರಶ್ನೆ ಕೇಳಿದೆ. ಈ ಹೊಲೆಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನವಿದೆ, ಅದೇ ಸೂಜಿ. ಈ ಸೂಜಿಗೊಂದು ಕತೆಯೇ ಇದೆ. ಸತೀಶ್, ಹೌದಾ ಅಪ್ಪ, ಹಾಗಾದರೆ ಸೂಜಿ ಕತೆ ಹೇಳು. ತಂದೆ, ಈಗ ಮನೆಗೆ ಹೋಗೋಣ, ಮನೆಯಲ್ಲಿ ಕತೆ ಹೇಳುತ್ತೇನೆ. ಮೂವರು ಪೀಟರ್ನಿಗೆ ವಂದಿಸಿ ಮನೆಗೆ ಹೊರಟರು. ಮನೆ ತಲುಪಿದ ನಂತರ ತಂದೆ ಮಕ್ಕಳಿಗೆ ಕತೆ ಹೇಳಲು ಪ್ರಾರಂಭಿಸಿದ. ಬಹಳ ವರ್ಷಗಳ ಹಿಂದೆ ಎಲಿಯಸ್ ವೋವ್ ಎಂಬ ವ್ಯಕ್ತಿ ಇದ್ದನು. ಆತ ಬಟ್ಟೆ ಹೊಲಿಯುವ ಯಂತ್ರವನ್ನು ಕಂಡುಹಿಡಿದನು. ಗಿಡದ ಮುಳ್ಳುಗಳನ್ನು ಆಧಾರವಾಗಿಟ್ಟುಕೊಂಡು ಸೂಜಿಯನ್ನು ಮಾಡಿದನು. ಆದರೆ ಆ ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಹಗಲು ರಾತ್ರಿ ಅವನಿಗೆ ಅದೇ ಚಿಂತೆಯಾಯಿತು. ಮಲಗುವಾಗಲೂ ಆ ಯೋಚನೆಯಲ್ಲೇ ಮಲಗುತ್ತಿದ್ದನು. ಒಂದು ದಿನ ರಾತ್ರಿ ಕನಸೊಂದನ್ನು ಕಂಡನು. ಅಡವಿಯ ಜನರು ತಮ್ಮ ಬರ್ಜಿಯನ್ನು ಬೀಸುತ್ತಿದ್ದರು. ಆ ಬರ್ಜಿಯ ಹಿಂದಿನ ತುದಿಯ ಒಂದು ರಂಧ್ರವಿತ್ತು. ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು. ಆ ರಂಧ್ರದಲ್ಲಿ ಪೋಣಿಸಿದ್ದ ದಾರವನ್ನು ಕಂಡನು. ಕೂಡಲೇ ಅವನಿಗೆ ಎಚ್ಚರವಾಯಿತು. ನೇರವಾಗಿ ತನ್ನ ಪ್ರಯೋಗಶಾಲೆಗೆ ಹೋದನು. ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು. ಅದಕ್ಕೆ ದಾರ ಪೋಣಿಸಿ ಹೊಲೆಯಲು ತೊಡಗಿದನು. ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು. ಎಲಿಯಸ್ ಓವ್ನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಅದಕ್ಕಾಗಿ ಆತನ ಉಪಕಾರ ನೆನೆಯಬೇಕು. ಎಲಿಯಸ್ನ ಹೆಸರು ಇಂದು ಕೇಳಿ ಬರುತ್ತಿಲ್ಲ, ಆದರೂ ಆತ ಕಂಡುಹಿಡಿದ ಸೂಜಿಯ ನಮ್ಮೆಲ್ಲರ ಸೇವೆ ಮಾಡುತ್ತಿದೆ. ನೋಡಿ ಮಕ್ಕಳೇ, ನಾವು ಇಲ್ಲದೆ ಹೋದರೂ ನಾವು ಮಾಡಿದ ಒಳ್ಳೆಯ ಕಾರ್ಯ ಉಪಯೋಗಕ್ಕೆ ಬರುವುದು ಎಂದರು. ಅಷ್ಟರಲ್ಲಿ ಅಮ್ಮ ಎಲ್ಲರನ್ನು ಊಟಕ್ಕೆ ಕರೆದರು. ಮಕ್ಕಳು ಎಲಿಯಸ್ನ ಓವ್ನ ನೆನೆಯುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು. ಪದಗಳ ಅರ್ಥ ಅಳತೆ, ಪ್ರಮಾಣ, ಪರಿಮಿತಿ.
ಹರಿವು ಅಡವಿ ಕಾಡು ಇಷ್ಟು ಪಡೆದಿರುವಂತಹ ಪದಗಳಲ್ಲ. ಹಾಗೆ ಯಂತ್ರ ಗಾಲಿ ಲಗ್ಜರಿ ಬಟ್ಟೆ ಒಲೆಯುವವನು ಅಂದ್ರೆ ಟೈಲರ್. ಈ ಪಾಠದಲ್ಲಿರುವಂತಹ ಪಾತ್ರಗಳ ಪರಿಚಯ ಮಾಡ್ತಾನ ಸುರೇಖ ಮತ್ತೆ ಸತೀಶ್ ಈ ಎರಡು ಮಕ್ಕಳ ಪಾತ್ರ ಬರುತ್ತೆ ಮತ್ತೆ ಅವರ ತಂದೆ ಮತ್ತು ತಾಯಿಯ ಪಾತ್ರ ಬರುತ್ತೆ. ಹಾಗೆ ಎಲಿಯಸ್ ಓ ಅನ್ನೋ ಒಬ್ಬ ವ್ಯಕ್ತಿಯ ಪಾತ್ರ ಬರುತ್ತೆ. ಹಾಗೆ ಪೀಟರ್ ಅನ್ನೋ ದರ್ಜೆ ಟೈಲರ್ ಹೆಸರು ಪೀಟರ್ ಇಷ್ಟು ಪಾತ್ರಗಳ ಹೆಸರು ಬರುತ್ತೆ. ಏನ್ ಈ ಕಡೆ ಅಂತ ನೋಡೋಣ. ಒಂದಿನ ಭಾನುವಾರ, ಭಾನುವಾರ ಸಂಡೆ, ಆ ಸಂಡೆ ಟೈಮಲ್ಲಿ ಈ ಸುರೇಖ ಮತ್ತೆ ಸತೀಶ್ ನ ಅವರಪ್ಪ ಕರ್ಕೊಂಡು ಬಟ್ಟೆ ಒಲೆಯುವ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಕರ್ಕೊಂಡು ಹೋದ್ಮೇಲೆ ಅಲ್ಲಿರುವ ವಾತಾವರಣ ನೋಡ್ತಾರೆ, ಬಟ್ಟೆಗಳ ಒಂದ್ ಕಡೆ ನೇತಾ ಇರ್ತಾರೆ, ಟೈಲರ್ ಮಿಷಿನ್ ಹೊಡಿತಾ ಇರ್ತಾರೆ, ಅವ್ರು ಹೊರಗಡೆ ಬರ್ತಾರೆ. ಈ ಸುರೇಖ ಮತ್ತು ಸತೀಶ್ ಅವರಪ್ಪ ಹೊರಗಡೆಯಿಂದ ಬಟ್ಟೆ ತಗೊಂಡಿರ್ತಾರೆ, ಆ ಬಟ್ಟೆಯನ್ನ ಪೀಟರ್ ನ ಕರೀತಾರೆ. ಪೀಟರ್ ಯಾರು? ಪೀಟರ್ ಅಂದ್ರೆ ಟೈಲರ್. ಆ ಟೈಲರ್ ಬಂದ್ಬಿಟ್ಟು ಬಟ್ಟೆಯನ್ನ ತಗೊಂತಾರೆ. ಬಟ್ಟೆಯನ್ನ ತಗೊಂಡ್ಬಿಟ್ಟು ಆ ಮಕ್ಕಳ ಅಳತೆಯನ್ನು ತಗೊಂತಾರೆ. ಯಾಕಂದ್ರೆ ಬಟ್ಟೆ ಒಂದು ಬೇಕಲ್ಲ ಅದಕ್ಕೆ ಸೈಜ್ ಅನ್ನ ತಗೊಂತಾರೆ. ಆಗ ಮಕ್ಕಳ ಒಂದು ಪ್ರಶ್ನೆ ಬರುತ್ತೆ, ಈ ಅಗಲವಾದ ಬಟ್ಟೆಯನ್ನ ಹೇಗೆ ಅವರು ಶರ್ಟ್ ಅನ್ನು ತಯಾರಿಸ್ತಾರೆ, ಲಂಗವನ್ನ ಯಾವ್ದು ತಯಾರಿಸ್ತಾರೆ ಅನ್ಬಿಟ್ಟು ಮಕ್ಕಳಿಗೆ ಅನಿಸುತ್ತೆ. ಇದನ್ನ ನೋಡಿದಾಗ ಪೀಟರ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಟೈಲರ್ ಮಿಷಿನ್ ಅನ್ನ ತೋರಿಸ್ತಾರೆ. ನೋಡಮ್ಮ ನೀವು ಸೋದರಿ ಮಕ್ಕಳು ಅಳತೆ ತಗೊಂಡಲ್ಲ, ಆ ಅಳತೆ ತಗೊಂಡ್ರೆ ಕತ್ತಿನ ತಗೊಂಡು ಏನ್ ಮಾಡ್ತೀನಿ, ಕಟ್ ಮಾಡ್ತೀನಿ. ಈ ರೀತಿ ಕಟ್ ಮಾಡಿದಾದ್ಮೇಲೆ ಇಲ್ಲಿ ಟೈಲರ್ ಮಿಷಿನ್ ಇದೆಯಾ, ಇಲ್ಲಿ ಸೂಜಿ ಇದೆಯಾ, ಆ ಸೂಜಿಗೆ ದಾರವನ್ನ ಹಾಕ್ತೀರಿ, ಟೈಲರ್ ಮಿಷಿನ್ ಕುಡಿಯೋದ್ರಿಂದ ನಮ್ಗೆ ಯಾವ ಶರ್ಟ್ ಬೇಕೋ ಆ ಶರ್ಟ್ಗೆ ಒಲಿತೀರಿ, ನಿಮಗೆ ಶರ್ಟ್ ಮತ್ತೆ ಲಂಗವನ್ನ ಒಲಿತೀರಿ ಅಂತ ಹೇಳ್ತಾರೆ. ಈ ರೀತಿ ಹೇಳೋದು ಮಕ್ಕಳಿಗೆ ಅವರು ಈ ರೀತಿಯಾಗಿ ಬಟ್ಟೆ ತಯಾರಿಕೆ ಆಗುತ್ತಂತ ಗೊತ್ತಾಗುತ್ತೆ. ಹಾಗಾದ್ರೆ ಆ ಸುರೇಖ ಅವ್ರು ಪ್ರಶ್ನೆ ಕೇಳಿದ್ರು ಪೀಟರ್ಗೆ, ಏನಂತ ಹಾಗಾದ್ರೆ ಈ ಟೈಲರ್ ಮಿಷಿನ್ ಕಂಡಿಟ್ ನೀವಾ ಅಂತ ಆ ಪೀಟರ್ ನ ಕೇಳ್ತಾರೆ. ಆಗ ಪೀಟರ್ ಹೇಳ್ತಾರೆ, ನಾವು ಈ ಟೈಲರ್ ಮಿಷಿನ್ ಕಂಡಿಡಿಯಲ್ಲ, ಅಂಗಡಿಯಲ್ಲಿ ಫ್ಯಾಕ್ಟ್ರಿಗಳಲ್ಲಿ ರೆಡಿ ಮಾಡ್ತಾರೆ, ಅದನ್ನ ನಾನು ಕೊಂಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಆಗ ಅವರಪ್ಪ ಇದ್ರಲ್ಲ ಸುರೇಖ ಮತ್ತೆ ಸತೀಶ್ ಅವರಪ್ಪ, ನೀನು ಹೊಲಿಗೆ ಬಗ್ಗೆ ಒಳ್ಳೆ ಕ್ವಶನ್ ಕೇಳಿದ್ಯಾ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ, ನಾನು ನಿನಗೆ ಆ ಹೊಲಿಗೆ ಅಂತ ಸೂಜಿ ಹೇಗೆ ಬಂತು, ಸೂಜಿಯನ್ನು ಯಾರು ಹಿಡ್ಕೊಂಡು ಆ ಸೂಜಿಯ ಕಥೆ ಏನೇ ಆ ಕಥೆಯನ್ನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಸತೀಶ್ ಹೌದಪ್ಪ ಏನ್ ಕತೆ ಅಂತ ಹೇಳ್ತಾರೆ. ಆಯ್ತು ನಾನು ಈಗ ಹೇಳೋದು ಬೇಡ, ಮನೆಗೆ ಹೋಗೋಣ, ಮನೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಆ ಮೂರು ಜನ ಪೀಟರ್ ಸತೀಶ್ ಮತ್ತೆ ಸುರೇಖ ಅವರ ತಂದೆ ಪೀಟರ್ ಗೆ ನಮಸ್ಕಾರವನ್ನು ಮಾಡ್ಬಿಟ್ಟು ಮನೆಗೆ ಹೋಗ್ತಾರೆ. ಈ ರೀತಿ ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಉಳಿದ ಕತೆ ಹೇಳಕ್ಕೆ ಪ್ರಾರಂಭಿಸ್ತಾರೆ. ಬಹಳ ವರ್ಷಗಳ ಹಿಂದೆ ಎಲಿಯಸ್ ಓ ಅಂತ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಕೆಲಸ ಏನಂದ್ರೆ ಟೈಲರ್ ಮಿಷಿನ್ ಕಂಡುಹಿಡಿಯೋದು. ಈ ರೀತಿ ಕಂಡುಹಿಡಿಯುವ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆ ಟೈಲರ್ ಮಿಷಿನ್ ಗೆ ಸೂಜಿ ಬೇಕಲ್ಲ, ಅವನ ಏನ್ ಮಾಡ್ತಾರೆ, ಮರದ ಮುಳ್ಳುಗಳಿಂದ ಆ ಸೂಜಿ ತಯಾರಿಕೆಯನ್ನು ಮಾಡ್ತಾನೆ. ಬಟ್ ಅವನಿಗೆ ಅದಕ್ಕೆ ಓಲ್ ಮಾಡಿ ದಾರವನ್ನ ಹಾಕಿ ಯಾವ ರೀತಿ ಮಾಡ್ಬೇಕಂತ ಎಲಿಯಸ್ ಓಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅವನು ಹಗಲು ರಾತ್ರಿ ಅದೇ ಯೋಚನೆ ಆಗಿರುತ್ತೆ, ಏನು ಮಾಡಲಿ, ಈಗ ಟೈಲರ್ ಮಿಷಿನ್ ಕಂಡುಹಿಡಿದೆ, ಸೂಜಿ ಇದೆ, ಸೂಜಿ ದಾರ ಹಾಕೋದು ಹೇಗೆ, ಅದನ್ನು ಒಲೆಯೋದು ಹೇಗೆ ಅಂದ್ಬಿಟ್ಟು ಅವನು ಡೇ ಅಂತ ಇಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಒಂದಿನ ಈಗ ಅವನು ಮರ್ಕೊಂಡಿರ್ಬೇಕಾದ್ರೆ ಅವನ ಕನಸಿಗೆ ಅಡವಿಯ ಜನರು, ಅಡವಿಯಲ್ಲಿ ಕಾಡು, ಆ ಕಾಡಿನ ಜನರು ಅವನು ಕನಸು ಬರ್ತಾರೆ. ಕನಸು ಬಂದು ಆ ಕಾಡಿನ ಜನರು ಮಾಡ್ತಾರೆ, ಈಟಿ ಇರುತ್ತೆ, ಆ ಈಟಿಯನ್ನ ಬಿಸಾಕ್ತಾ ಇರ್ತಾರೆ. ಆ ಈಟಿ ಮುಂದೆ ಚೂಪಾಗಿರುತ್ತೆ, ಹಿಂದೆ ಅವರು ಒಂದು ಓನ್ ಮಾಡಿ ದಾರವನ್ನ ಕರೀತಾರೆ. ತಕ್ಷಣ ಅವನ ನೆನಪಾಯಿತು, ಓ ನಾನು ಅಷ್ಟೇ ಈ ಸೂಜಿಗೆ ಹಿಂದೆ ಓನ್ ಮಾಡಿ ದಾರ ಹಾಕೋದು ಅಂತ ನೆನಪಾಗಿ ತಕ್ಷಣ ಅವನು ನಿದ್ದೆಯಿಂದ ಎದ್ದು ಪ್ರಯೋಗಶಾಲೆಗೆ ಹೋಗ್ತಾನೆ. ಅವನೇನು ಕರೀತಾರಲ್ಲ ಆ ಪ್ರಯೋಗಶಾಲೆಗೆ ಹೋಗ್ಬಿಟ್ಟು ಆ ಸೂಜಿನ ತಗೊಂಡು ಸೂಜಿಗೆ ಹಿಂದೆ ಓರನ್ನ ಹಾಕ್ಬಿಟ್ಟು ದಾರವನ್ನ ಕೊಡಿಸ್ತಾನೆ. ದಾರವನ್ನು ಕೊಡಿಸಿ ಆ ಮಿಷಿನ್ಗೆ ಹಾಕ್ಬಿಟ್ಟು ಬಟ್ಟೆಯನ್ನು ಒಲೆಯಲು ಪ್ರಾರಂಭಿಸ್ತಾನೆ. ಆಗ ಅದು ಬಟ್ಟೆಯನ್ನು ಒಲೆಯೋದಕ್ಕೆ ಆಗಿಂದ ಆ ಮಿಷಿನ್ ಅನ್ನ ಕಂಡುಹಿಡಿತಾನೆ. ಇಷ್ಟು ಈ ಸೂಜಿಯನ್ನ ಕಂಡುಹಿಡಿದವರು ಎಲಿಯಸ್ ಓ ಯಾವ ರೀತಿ ಕಂಡುಹಿಡಿದ್ರು ಅಂತ ಹೇಳ್ದ. ಮತ್ತೆ ಹೇಳ್ದಲ್ಲ ಯಾರ ಸೂಜಿಯನ್ನು ಕಂಡಿತ್ತು, ಎಲಿಯಸ್ ಓ. ಆ ಎಲಿಯಸ್ ಓನ ಶ್ರಮ ಮತ್ತು ಬುದ್ಧಿಯ ಫಲವೇ ಆ ಸೂಜಿಯನ್ನು ಕಂಡಿಡಿಯಕ್ಕೆ ಸಾಧ್ಯ ಆಯ್ತು. ಆ ಎಲಿಯಸ್ ಓನ ಈಗ ಯಾರು ನೆನೆಸ್ಕೊಂತಿಲ್ಲ, ಅವ್ನು ತುಂಬಾ ಕಷ್ಟಪಟ್ಟು ಅದನ್ನ ಕಂಡಿಡ್ದ. ಬಟ್ ಅವನು ಮಾಡಿದ ಕೆಲಸ ಈಗಲೂ ಸಹ ನಾವು ಬಟ್ಟೆಗಳನ್ನ ಬಳಸ್ಕೊಂಡು ಹಾಕೊಳಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಬಳಸಿದ ನಮ್ಮ ಜೀವನದಲ್ಲಿ ನಾವು ಇಲ್ಲರೂ ಸಹ ನಮ್ಮ ಉತ್ತಮ ಕಾರ್ಯಗಳು ಸಮಾಜಕ್ಕೆ ಉಪಯೋಗ ಆಗಬೇಕು, ಆ ರೀತಿಯ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಕಥೆಯನ್ನ ಮುಗಿಸಲ್ಲಿ ಅವರ ಅಮ್ಮ ಏನ್ ಮಾಡ್ತಾರೆ, ಊಟಕ್ಕೆ ಹೇಳ್ತಾರೆ. ಈ ಸತೀಶ್ ಮತ್ತೆ ಸುರೇಖ ಮತ್ತೆ ಅವ್ರ ತಂದೆ ಊಟಕ್ಕೆ ಓಡೋಗ್ತಾರೆ. ಈ ಕಥೆಯಲ್ಲಿ ಏನು ಕಲಿತು ಅಂತ ತಿಳಿಯುತ್ತಂದ್ರೆ, ನಾವೆಲ್ಲರೂ ನಾವು ಮಾಡಿರುವ ಸತ್ಕಾರ್ಯ ಒಳ್ಳೆಯ ಕಾರ್ಯ ನೆನಪಲ್ಲಿ ಉಳಿಬೇಕು ಅನ್ನೋದು ಈ ಕಥೆಯ ಅರ್ಥವಾಗಿದೆ. ಹಾಗೆ ಈ ಕಥೆಯ ಮೌಲ್ಯ ಏನು ನೋಡಬೇಕಂದ್ರೆ, ಮೌಲ್ಯ ಒಳ್ಳೆಯ ಕೆಲಸ ಸದಾ ಜನ.
ಯಾವಾಗಲೂ ಜನಕ್ಕೆ ಉಪಯೋಗವಾಗಬೇಕು, ನಾವು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಬೇಕಾಗುತ್ತೆ. ಓಕೆನ ಸ್ಟೂಡೆಂಟ್ಸ್, ಈ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ಲೆಸನ್ ಅನ್ನು ನೋಡಿ ನನಗೆ 1 ಮಿನಿ ವಿಡಿಯೋನ ನನ್ನ ವಾಟ್ಸ್ಆಪ್ ಕಳಿಸಿ. ಓಕೆ, ಬಾಯ್ ಸ್ಟೂಡೆಂಟ್ಸ್.